ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳಿಗೆ ಕರಾವಳಿಯ ಕಲಾವಿದರು ವಿಶಿಷ್ಟ ರೀತಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಯುವ ಕಲಾವಿದ ರಾಘವೇಂದ್ರ ಅಮಿ ನೇತೃತ್ವದಲ್ಲಿ ಒಂದು ಅಪರೂಪವಾದ ಕಲಾಕೃತಿ ರಚಿಸಲಾಗಿತ್ತು. ಮಲ್ಪೆ ಬೀಚ್ನಲ್ಲಿ ರಚಿಸಿದ ಸ್ವಾಮೀಜಿಗಳ ನಗಮುಖದ ಮರಳು ಶಿಲ್ಪ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಸಿದ್ಧಗಂಗಾ ಶ್ರೀಗಳ ಜನಪ್ರಿಯ ಭಂಗಿಯಲ್ಲಿ ಈ ಕಲಾಕೃತಿ ರೂಪುಗೊಂಡಿತು. ಇದೇ ವೇಳೆ ಸ್ವಾಮೀಜಿಗೆ ಮರಣೋತ್ತರವಾದರೂ ಭಾರತರತ್ನ ಪ್ರಶಸ್ತಿ ನೀಡಬೇಕು ಅನ್ನೋದು ಕಲಾವಿದರ ಆಗ್ರಹವಾಗಿತ್ತು. ಸ್ವಾಮೀಜಿಯ ಪಕ್ಕದಲ್ಲೇ ಭಾರತ ರತ್ನದ ಪದಕವಿಟ್ಟು ಶ್ರದ್ಧಾಂಜಲಿ ಅರ್ಪಿಸಿದ್ದು ವಿಶೇಷವಾಗಿತ್ತು. ಇಳಿ ಹೊತ್ತಿನಲ್ಲಿ ಸೂರ್ಯಾಸ್ತದ ಹಿನ್ನೆಲೆಯಲ್ಲಿ ರೂಪುಗೊಂಡಂತಹ ಈ ಕಲಾಕೃತಿಗೆ ಮೂವರು ಕಲಾವಿದರ ತಂಡ 7 ಗಂಟೆ ಇಲ್ಲಿ ಸಿದ್ಧಗಂಗಾ ಶ್ರೀಗಳ ಮರಳು ಶಿಲ್ಪವನ್ನು ರಚಿಸಿರುತ್ತೇವೆ. ಸಿದ್ಧಗಂಗಾ ಶ್ರೀಯವರು ಒಳ್ಳೆಯ ಸಮಾಜ ಸೇವಕರು ಹಾಗೂ ಅಕ್ಷರ ದಾಸೋಹಿ ಆಗಿದ್ದರು. ಹಾಗಾಗಿ ನಾವು ಉಡುಪಿ ಜಿಲ್ಲಾ ಕಲಾವಿದರ ಪರವಾಗಿ ಅವರಿಗೆ ಭಾರತರತ್ನ ಪ್ರಶಸ್ತಿಯನ್ನು ಕೊಡಬೇಕಾಗಿ ಆಗ್ರಹ ಮಾಡ್ತಿದ್ದೇವೆ. ನಾವು ರಾಘವೇಂದ್ರ ಕೆ ಅಮೀನ್, ಮಹೇಶ್ ಚೆಂಕಳ ಹಾಗೂ ಸುರೇಶ್ ಪಿ ಅವರು 3 ಜನ ಸೇರಿ ಈ ಮರಳು ಶಿಲ್ಪವನ್ನು ರಚಿಸಿರುತ್ತೇವೆ. ಅವರಿಗೆ ಭಾರತರತ್ನವನ್ನು ಮರಣೋತ್ತರವಾಗಿ ಆದರೂ ಕೊಡಬೇಕೆಂದು ನಾವು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೇವೆ ಎಲ್ಲ ಕಲಾವಿದರ ಪರವಾಗಿ.